ಸಲ್ಮಾನ್ ಖಾನ್ ಅವರು ಸಿನಿಮಾ ನೋಡಿದಾರಾ? ಏನು ಹೇಳಿದ್ರು? ಇಲ್ಲ, ಸಿನಿಮಾ ನೋಡಿಲ್ಲ, ತುಂಬಾನೇ ನೋಡಿದ್ದಾರೆ. ಅದಾದ್ಮೇಲೆ ಅವರು ಒಳಗಡೆ ಬಂದಿದ್ದು, ಓಕೆ ನಾನು ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್, ನನಗೆ ನನ್ನ ಕಡೆ ಏನಾಗಬೇಕು ಸುದೀಪ್ ಹೇಳಿ ನೀವು ಅಂದ್ಬಿಟ್ಟು ಅಂತ. ಸೊ ಈ ಸೀನ್ ಅ ಲಾಟ್ ಆ್ಯಂಡ್ ಹಿ ಹ್ಯಾಸ್ ಲವ್ಡ್ ಇಟ್. ಆ್ಯಂಡ್ ಫುಲ್ ಫಿಲ್ಮ್ ನೋಡಿರೋದ್ರಲ್ಲಿ ಐ ಥಿಂಕ್ ಭಾಳ ಕೆಲವೇ ಜನ, R.G.V ಒಬ್ಬರು, ರಮೇಶ್ ಅರವಿಂದ್ ಅವರೊಬ್ಬರು. ನಾನು ತುಂಬ ಜನಕ್ಕೆ ಸಿನಿಮಾ ತೋರಿಸಿಲ್ಲ. ಓಕೆ, ತೋರಿಸಿಲ್ಲ ಅಂದರೆ ತೋರಿಸಬಾರ್ದು ಅಂತಲ್ಲ, ನನಗೆ ಕೆಲವು ಅಭಿಪ್ರಾಯಗಳು ಬೇಕಿತ್ತು. ನಿಮಗೇನು ಅನಿಸ್ತದೆ, ಏನಾದ್ರು ಕರೆಕ್ಷನ್ ಮಾಡ್ಕೊಬೇಕಾ ನಿಮಗೆ ಅಥವಾ ನಿಮ್ಮ ಅನಿಸಿಕೆ? ಸೊ ಐ ರೆಸ್ಪೆಕ್ಟ್ ರಮೇಶ್ ಅರವಿಂದ್ ಸರ್ ಅ ಲಾಟ್. ಆ್ಯಂಡ್ ಆ್ಯಸ್ ಅ ಟೆಕ್ನಿಷಿಯನ್ ಅವರು ಮಾಡಿದ್ದಾರೆ. ನಾನಿವಾಗ ರವಿ ಅಣ್ಣಂಗೆ ತೋರಿಸ್ಬೇಕಿತ್ತು, ಬಟ್ ರವಿ ಅಣ್ಣಂಗೆ ಇವಾಗ ಎರಡು ಭಯ ಇದೆ ನನಗೆ. ಒಂದು, ಬೈತಾರೆ, ಇಲ್ಲ ಫುಲ್ ಫಿಲಮೇ ಚೇಂಜ್ ಮಾಡಿಬಿಡ್ತಾರೆ. ಸೊ ನನಗೆ ಎರಡರದ್ದು ಭಯ ಇದೆ. ಸಿನಿಮಾ ಮುಗಿದ್ಮೇಲೆ ಅಣ್ಣ ಇದೇ ಸಿನಿಮಾ ನಿಮಗೆ ಬೇಕೋ ಬೇಡವೋ ಇದೇ ರಿಲೀಸ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಅವರಿಗೆ. ಅಂದರೆ ಅವತ್ತಿಗೆ ಬದಲಾವಣೆಗೆ ನಾನೇನೋ ಅವಕಾಶ ಕೊಡಲ್ಲ. ಹಾಗಿರ್ಬೇಕಾದ್ರೆ ರವಿ ಸಾರಿಗೆ ನಾನು, ಅಂದರೆ ಅವ್ರಿಗೆ ಆ ಸ್ಥಾನ ಇದೆ, ನಾನು ಸ್ಥಾನ ಕೊಟ್ಟಿದ್ದೀನಿ, ಅವರು ಆ ಸ್ಥಾನ ಭದ್ರವಾಗಿ ಇಟ್ಕೊಂಡಿದ್ದಾರೆ, ಅವರು ಆ ಸ್ಥಾನ ನನಗೆ ಅವ್ರ ಜೀವನದಲ್ಲಿ ಕೊಟ್ಟಿದ್ದಾರೆ. ಸೊ ಸೊ ರವಿ ಸರ್ಗೆ ಸಿನಿಮಾ ಕಂಪ್ಲೀಟಾಗಿ ಇದೇ ಫಸ್ಟ್ ಕಾಪಿ ಅಂತ ನಾನು ತೋರಿಸ್ತೀನಿ. ಐ ಥಿಂಕ್ ಒಂದು ಸಿನಿಮಾ, ಒಂದು ಟ್ರೇಲರ್ ಲಾಂಚ್, ಸಿನಿಮಾ ಪ್ರಚಾರ, ಇದೆಲ್ಲ ಒಂಥರ ಹಬ್ಬದ ರೀತಿ ಸೆಲೆಬ್ರೇಷನ್ ಆಗ್ತಾ ಇದೆ. ಬಹುಶಃ ಹಿಂದೆ ಇಷ್ಟೊಂದು ಖುಷಿ, ಇಷ್ಟೊಂದು ಸಂಭ್ರಮ ಇತ್ತೋ ಇಲ್ವೋ? ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನಿಮ್ಮ ಸಿನಿಮಾನ ನೀವು ಇಷ್ಟೊಂದು ಜನ ತಾರೆಯನ್ನು ಕರೆಸಿ, ಶಿವರಾಜ್ ಕುಮಾರ್ ಅವರು, ರವಿಚಂದ್ರನ್ ಅವರು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಹೀಗೆ ಎಷ್ಟೊಂದು, ರಮೇಶ್ ಅರವಿಂದ್ ಅವರು, ಎಲ್ಲರೂ, ರವಿಚಂದ್ರನ್ ಅವರೆಲ್ಲರೂ ಇದ್ದರು ಇದರಲ್ಲಿ. ಸೊ ಇಷ್ಟೊಂದು ಪ್ರೀತಿ ನಿಮಗೆ ಸಿಕ್ತು ಅಂದಾಗ ನಿಮಗೆ ಹೇಗಿತ್ತು ಆ ಫೀಲಿಂಗ್? ಇದೆ ನಮಗೆ. ಕೆಲವು ಟೈಮ್ ಎಷ್ಟೋ ಸತಿ ಕರೆದಿರ್ತೀವಿ, ಅವ್ರಿಗೆ ಬರೋಕ್ಕಾಗಿರಲ್ಲ, ಎಲ್ಲ ಟೈಮ್ ಕೂಡ್ಕೊಂಬರ್ಬೇಕು ಅಂತೀವಲ್ಲ ನಾವು. ಸೊ ಕೆಲವುದಕ್ಕೆ ನಾವೇ ಅಟೆಂಡ್ ಮಾಡಿರ್ತೀವಿ. ಕರೆಕ್ಟ್. ಸೊ ಹಾಗಿರ್ಬೇಕಾದ್ರೆ ಐ ಗೆಸ್ ಈಗ ಕೆಲವು ಕಡೆ ನಮಗೆ ನಮ್ಮದು ಸಿನಿಮಾ ಅಂತ ಅನಿಸಿ, ನಿರ್ಮಾಪಕನೂ ನಮ್ಮವನು ಅಂತ ಅನಿಸಿ, ನಾವು ಕರೆದ್ರೆ ಗೆಸ್ಟ್ಗಳು ಜಾಸ್ತಿ ಆಗೋದ್ರಿಂದ ತೊಂದರೆ ಇಲ್ಲ, ಎಲ್ಲರನ್ನೂ ಅಟೆಂಡ್ ಮಾಡ್ತೀವಿ ನಾವು ನಂಬಿಕೆ ಇದ್ದಾಗ. ಆಮೇಲೆ ಅವ್ರಗಳಿಗೂ ಅಷ್ಟೇ ಪ್ರೀತಿಯಿಂದ ಬರ್ತಾರೆ ಅಂತ ಗೊತ್ತಾದಾಗ ನಾವು ಕರಿಬಹುದು. ಸೊ ಕೆಲವು ಕಡೆ ಆ ಫೀಲಿಂಗ್ ಬರುತ್ತೆ, ಕೆಲವು ಕಡೆ ಬರ್ದಲೇನೂ ಇರ್ಬೋದು ಕಾರಣಾಂತರಗಳಿಂದ. ಸೊ ಈ ಫಿಲ್ಮಲ್ಲಿ ಎಲ್ಲ ಕೂಡ್ಕೊಂಬರ್ತಾಯಿತ್ತು ಸುಗಣ ಅವ್ರೆ. ಆ್ಯಂಡ್ ಎಲ್ಲರೂ ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾಳ ಪ್ರೀತಿಯಿಂದ ಬಂದರು. ಆ್ಯಂಡ್ ಅವರು ಆ ಸ್ಥಾನ ನನಗೆ ಕೊಟ್ಟಿದ್ದಾರೆ, ಅವ್ರ ಜೀವನದಲ್ಲೂ ಆ ಸ್ಥಾನ ನನಗಿದೆ. ಅವರು ಎಲ್ಲರೂ ಲಾಸ್ಟ್ ಮಿನಿಟಲ್ಲೇ ನನಗೆ ಬಂದ್ಬಿಡಿ ಅಂತ ಕರೀತಾರೆ, ನಾನು ಹೋಗಿ ಬರ್ತೀನಿ. ಆ್ಯಂಡ್ ಇವತ್ತಿಗೆ ರಿಷಬ್ ಆಗಲಿ, ರಕ್ಷಿತ್ ಅವರಾಗಲಿ, ನಾನು ಹೇಳೋದು ನಮ್ಮ ರಾಜ್ ಶೆಟ್ಟಿ ಅವರಾಗಲಿ, ಧನಂಜಯ ಅವರಾಗಲಿ, ಅವರೆಲ್ಲ ಬಂದಿದ್ದರು, ನಂದ ಬಂದಿದ್ದರು, ತುಂಬ ಜನ ಬಂದಿದ್ದರು. ಸೊ ಯೋಗರಾಜ್ ಭಟ್ ಇದ್ದರು. ಐ ಗೆಸ್ ವಿ ಆಲ್ ಕೊಲ್ಯಾಬ್ರೇಟ್ ವೆಲ್, ಐಡಿಯಾಸ್ನ ಡಿಸ್ಕಸ್ ಮಾಡ್ಕೋತೀವಿ. ಆ್ಯಂಡ್ ಇವತ್ತು ಅವ್ರು ಕೆಲವರೆಲ್ಲ ಬಂದಿರೋರು ಯಂಗ್ಸ್ಟರ್ಸ್ ಆದರೂ ಕೂಡ ಐ ಥಿಂಕ್ ದೇ ಆರ್ ಡೂಯಿಂಗ್ ಫಂಟಾಸ್ಟಿಕ್ ಇನ್ ದರ್ ಲೈಫ್ ಆ್ಯಂಡ್ ವಿ ಲರ್ನ್ ಫ್ರಮ್ ದೆಮ್ ಆಲ್ಸೋ. ಸೊ ಎಲ್ಲರೂ ಇದ್ದಾಗ ಒಂದು ಮಜಾ, ಎಲ್ಲರೂ ಡ್ಯಾನ್ಸ್ ಮಾಡಿದ್ದು ಅದೇ ವೇದಿಕೆ ಮೇಲೆ ಇನ್ನೊಂದಿಷ್ಟು ಮಜಾ. ಸೊ ಐ ಗೆಸ್ ಎಸ್ ಎಸ್ ಬಿಕಾಸ್ ವಿ ಶುಡ್ ಸೆಲೆಬ್ರೇಟ್ ಇವರೇ. ಐ ಥಿಂಕ್ ರಾರ ರಕ್ಕಮ್ಮ ಈ ಸಿನಿಮಾಗೊಂದು ಕಿಚ್ಚನ್ನು ಹಚ್ಚಿತು ಅಂತ ಅನಿಸುತ್ತೆ. ಕಿಕ್ ಹೀರೋಯಿನ್ನ ಕರೆಸಿ, ಬಾಲಿವುಡ್ನ ಟಾಪ್ ಹೀರೋಯಿನ್ ಜಾಕ್ವಿಲಿನ್ ಸ್ಯಾಂಡಲ್ವುಡ್ ಫಸ್ಟ್ ಟೈಮ್ ಬಂದು ಆ ಹಾಡು, ಅದು ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದು ಕೂಡ ಸಮಥಿಂಗ್ ಎಲ್ಲರಿಗೂ ಹೊಸದು ಅಂತ ಅನ್ನಿಸ್ತು. ಆ್ಯಂಡ್ ಎಲ್ಲಿ ನೋಡಿದ್ರು ಈಗ ಅದೇ ಹಾಡು, ಬಾರಲ್ಲಿರ್ಬೋದು, ಫ್ರೆಂಡ್ಸ್ ಗ್ರೂಪಲ್ಲಿರ್ಬೋದು, ಒಂದು ಪಾರ್ಟೀಸಲ್ಲಿರ್ಬೋದು, ಏನೇ ಸಂಭ್ರಮ ಅಂದ್ರೂ ಕಾಲೇಜಲ್ಲಿ ಸ್ಕೂಲ್ ಮಕ್ಕಳು ಎಲ್ಲರೂ ಕುಣಿತಾ ಇದ್ದಾರೆ. ಏನಿದ್ರದ್ದು ಸೀಕ್ರೆಟ್ ಅಂತೀರಾ, ಸಕ್ಸಸ್ ಸೀಕ್ರೆಟ್? ನಥಿಂಗ್, ವಿ ಎಂಜಾಯ್ಡ್, ಸೊ ಯು ಆರ್ ಆಲ್ ಎಂಜಾಯಿಂಗ್ ಟುಡೇ. ಅವತ್ತು ಮಾಡಿದಾಗ ನಾವೆಲ್ಲರೂ ಸೇರಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಜಾಕ್ಲಿನ್ ಇಸ್ ಅ ಫ್ಯಾಬ್ಯುಲಸ್ ಡ್ಯಾನ್ಸರ್ ಆ್ಯಂಡ್ ಅ ಪರ್ಸ್ನಾಲಿಟಿ, ಒಳ್ಳೆ ಹ್ಯೂಮನ್ ಅವರು. ಸೊ ಅದ್ಭುತವಾಗಿ ಬಂತು ಆ ಸಾಂಗ್ ಆ್ಯಂಡ್ ಮೂಡಿತು. ಅದಾದಮೇಲೆ ಕೊನೆಯ ರೀಲ್ ತನಕನೂ ನಾವು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಪ್ರತಿಯೊಬ್ಬರು. ಆ್ಯಂಡ್ ಐ ಥಿಂಕ್ ನಾವೆಲ್ಲ ಖುಷಿ ಖುಷಿಯಾಗಿ ಏನಾರು ಒಂದು ಒಳ್ಳೆ ಒಳ್ಳೆ ಉದ್ದೇಶದಲ್ಲಿ ಮಾಡಿದಾಗ ಏನೋ ಒಂದು ಫಲ ಸಿಗುತ್ತಲ್ಲ, ಎಷ್ಟು ದೊಡ್ಡದು ಅಂತ ಹೇಳೋಕ್ಕಾಗಲ್ಲ, ಏನೋ ಒಂದು ಸಿಗಬೇಕಲ್ಲ. ಸೊ ಐ ಥಿಂಕ್ ದೇ ವಾಸ್ ಲಾಟ್ ಆಫ್ ಒಳ್ಳೆ ಹ್ಯಾಪಿ ಮೂಮೆಂಟ್ಸ್ ಇತ್ತು ಅನ್ಸುತ್ತೆ ಆ ಸಿನಿಮಾದಲ್ಲಿ. ಆ್ಯಂಡ್ ಒಳ್ಳೆ ಉದ್ದೇಶಗಳಿದ್ದವು. ಸೊ ಆ ಫಲ ಇವತ್ತು ನಮಗೆ ಆ ರೀಲ್ಸ್ ಮೂಲಕ ಎಲ್ಲರೂ ಅದನ್ನು ತೋರಿಸ್ಬೇಕಾರೆ. ಆ್ಯಂಡ್ ಎಸ್ಪೆಷಲಿ ನಾನು ನನ್ನ ಸಿನಿಮಾಗಳಲ್ಲಿ ಡ್ಯಾನ್ಸ್ ಸ್ಟೆಪ್ ಎಲ್ಲ ಭಾಳ ಪಾಪ್ಯುಲರ್ ಆಗಿದ್ದು ಇದ್ದಿದ್ದೇ ಇಲ್ಲ, ಯಾಕಂದರೆ ಮಾಡೋದೇ ಇಲ್ಲ. ಸೊ ಭಾಳ ಇದು ಐ ಥಿಂಕ್ ದ ಫಸ್ಟ್ ಟೈಮ್ ದಟ್ ಒಂದು ರೀಲ್ಸ್ ಆಗಿ. ಆ್ಯಂಡ್ ರೀಲ್ಸ್ ಅನ್ನೋದು ಇವತ್ತಿಗೆ ಟ್ರೆಂಡ್ ಆಗಿದೆ. ಅದು ಇತ್ತೀಚಿನ ದಿನಗಳಲ್ಲಿ, ಕೆಲವು ವರ್ಷಗಳಿಂದ, ಕೆಲವು ತಿಂಗಳುಗಳಿಂದ ರೀಲ್ಸ್ ಅನ್ನೋದು ತುಂಬ ಪಾಪ್ಯುಲರೈಸ್ ಆಗ್ತಾ ಇರೋದು. ಅದರಲ್ಲಿ ನಮ್ಮದು ಒಂದು ಸಾಂಗ್ ಇವತ್ತಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಟ್ರೆಂಡಲ್ಲಿದೆ ಅಂದರೆ ಐ ಥಿಂಕ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಆ್ಯಕ್ಚುಲಿ ಆ ಹಾಡಿಂದು ಒಂದು ಹಾಡು, ನೀವು ಯಾವುದೋ ಒಂದು ಸಂದರ್ಭದಲ್ಲಿ ಹಾಡಿರೋ ಹಾಡು, ನಿಮ್ಮ ಡೈರೆಕ್ಟ್ ಹಾಡಿರೋ ಹಾಡು ಈಗ ಮತ್ತೆ ಟ್ರೆಂಡ್ ಆಗ್ತಿದೆ. ಅದೊಂದು ನಾನು ಗುಮ್ಮೋ ಗೂಳಿ, ಅದು ಆ ರೀಲ್ಸ್ ಈಗ ತುಂಬ ಫುಲ್ಲ ಇದಾಗ್ತಾ ಇದೆ. ಅದು ಯಾವ ಸಂದರ್ಭದಲ್ಲಿ ಹಾಡಿದ್ದು ಸರ್? ಅಂದರೆ ಅನೂಪ್ ಅವ್ರನ್ನ ನೀವು ನೋಡಿದ್ರೆ ಅವರು ಇವಾಗಷ್ಟೇ ದೇವಸ್ಥಾನ ಪೂಜೆ ಮುಗಿಸ್ಕೊಂಬಂದಂಗೆ ಇರ್ತಾರೆ ಅವ್ರು ಯಾವಾಗಲೂ. ಅಂದರೆ ನೀವು ನೋಡಿಸ್ ತುಂಬ ಅವ್ರು ಬರ್ತಾದ್ರೆ ನನಗೆ ಈ ಶ್ಲೋಕಗಳು ಆ ಥರ ಬರ್ತಾ ಇರುತ್ತೆ ನನಗೆ, ಭಾಳ ಒಳ್ಳೊಳ್ಳೆಯಾದಂಥ ಇವರಲ್ಲಿ ಒಂದು ಪೋಲಿತನ ಇದೆ ಅಂತ ಗೊತ್ತಾಗದೆ ಇವ್ರ ಈ ಥರ ಸಾಹಿತ್ಯ ಬರೆದಾಗ ಆ ಸಾಹಿತ್ಯ ಓದಿದಾಗ ನನಗೆ ಅನ್ನೋದು ಅಲ್ಲಪ್ಪ ನೀನು ನೋಡಿದ್ರೆ ಹಿಂಗಿದ್ದೀರಾ ನಿಜವಾಗ್ಲೂ ಅವರು ಒಂಥರ ಹಂಗೇನೆ ಸತಿ ಸಾವಿತ್ರಿದು ಇನ್ನೊಂದು ರೂಪ ಅದು ಆ ಥರ ಗಂಡಸರ ರೂಪ ಹೆಂಗೆ ಬರೀತೀರಾ ಇದೆಲ್ಲ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ನಾವೆಲ್ಲ ನೋಡಬೇಕಲ್ಲ ಪೋಲಿತನ. ಈಗ ನಾ ಬಿಟ್ಟರೆ ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ ನಾನು ಇದೇನು ಅರ್ಥ ಅದು ಅದಕ್ಕೆ ಅವರು ಅಂದ್ರಷ್ಟೇ ಅಷ್ಟೇ ಅವ್ರು ಕೊಡೋದಾಗ ಅಲ್ಲ ರೀ ಏನು ರೀ ಇದ್ರ ಅರ್ಥ ಸರ್ ಅದೇ ಸರ್ ಅರ್ಥ ಅಂದರೆ ನಾನು ಎಂಟು ದಿಕ್ಕು ತೋರಿಸ್ತೀನಿ ಅಂತ ಸಿ ಬಟ್ ಹೀ ಈಸ್ ಸೋ ವರ್ಸಟೈಲ್. ಈಗ ಇದು ಪಟಾಕಿ ಪೋರಿಯೋ ಬರೋದಾಗ್ಲೂ ಐ ಥಿಂಕ್ ಪಟಾಕಿ ಪೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ಅದೆಲ್ಲ ಹೊಸ ಹೊಸ ಪದಗಳು. ಸೊ ವೆನ್ ಹೀಸ್ ರೋಡ್ ದ್ಯಾಟ್ ಐ ವಾಸ್ ಸೊ ಆ್ಯಂಡ್ ಪಟಾಕಿ ಪೋರಿಯೋ ಕೊಟ್ಟಾಗ ಸಿ ಒಬ್ಬ ಅನು ಭಂಡಾರಿ ಈ ಥರ ಸಾಹಿತ್ಯ ಬರೀತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಐ somehow felt he will write. ಅಲ್ವಾ ಆ ಗಡಂಗ್ ಅಂದ್ರೇನೆ ಅದಕ್ಕೆ ಏನು ಅರ್ಥ ಅಂತ ಹುಡುಕೋಕೆ ಶುರು ಮಾಡಿದ್ರು. ಇಲ್ಲ ಒಬ್ಬರು ಯಾರು ನಿಮ್ಮಲ್ಲಿ ಒಬ್ಬರು ಜರ್ನಲಿಸ್ಟ್ ಕೂಡ ಬರೆದಿದ್ರು ಎಲ್ಲೋ ಹಲ್ಲೋ ಮಿಟ್ಟಿಕಲಾಡಿ ಮಿಟ್ಟಿಕಲಾಡಿ ಅಂದರೆ ಏನೋ ವಲ್ಗರ್ ವರ್ಡ್ ಅಂದ್ಕೊಂಡು ನಾನು ಡಿಕ್ಷನರಿ ಹುಡುಕಿದೆ ಆಮೇಲೆ ಗೊತ್ತಾಯಿತು ಒಂದು ಫ್ಲರ್ಟ್ ಅನ್ನೋದಕ್ಕೆ ಮಿಟ್ಟಿಕಲಾಡಿ ಅಂತ ಅನ್ನೋದು ಒಳ್ಳೆ ಅಂತ ಒಬ್ಬರು ನಿಮ್ಮ ಜರ್ನಲಿಸ್ಟಲ್ಲಿ ಒಬ್ಬರು ಬರೆದಿದ್ರು. ಸೊ ನಾನು ಆ ವರ್ಡ್ ಕೇಳೇ ಇರಲಿಲ್ಲ. He has something like that and he ಅದನ್ನು ಚೆನ್ನಾಗೆ ಪೋಣಿಸ್ತಾರೆ ಒಂದಕ್ಕೊಂದು. ಈ ಗಡಂಗ್ರಕ್ಕಮ್ಮ ನನ್ನೇನು ಬುಲ್ಲಕ್ಕಾಟಲ್ಲಿ ಅದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈವನ್ ಆ ಬುಲ್ಲಕ್ಕಾಟ್ ಅನ್ನೋಂಥದ್ದು ನಮಗೆ ಸಹಜವಾಗಿ ಈಸಿಯಾಗಿ ಕನ್ನಡದಲ್ಲಿ ಹಾಗೆ ಸೇರಿ ಹೋಗ್ಬಿಡುತ್ತೆ ಅಂತ ಅನಿಸೇ ಇರಲಿಲ್ಲ. He has written beautifully. ಆ ಥರ ಅಂದರೆ ಇವಾಗ ಮಗುವುದು ಒಂದು ಸಾಂಗ್ ಬರೆದಿದ್ದಾರೆ ನನ್ನ ಚಿತ್ರದಲ್ಲಿ. ಕೆಲವು ಲೈನ್ಗಳು ನಂಗೆ ಭಾಳನೇ ಇಷ್ಟ. ನಾನು ಆ ವಿಚಾರದಲ್ಲಿ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಅನೂಪ್ನ ನಾನು. ಅಂದರೆ ಇವತ್ತಿನ ಒಂಥರ ಇವತ್ತಿನ ಟ್ರೆಂಡಿನ ಸಾಹಿತ್ಯಗಳಿದ್ದಂಗಿದ್ದಾವೆ ಬರೆದಿಲ್ಲ ಅಂತಲ್ಲ. ಇವತ್ತಿನ ನೋಡಿ ನನ್ನ ಲೈಫಲ್ಲಿ ನಾಗೇಂದ್ರ ಪ್ರಸಾದ್ ಇರ್ಬೋದು, ಕಲ್ಯಾಣ್ ಅವ್ರು ಇರ್ಬೋದು, ಆಮೇಲೆ ಎಷ್ಟೋ ಜನ ಇದ್ದಾರೆ ತುಂಬ ಅದ್ಭುತವಾಗಿ. ಯೋಗರಾಜ್ ಭಟ್ ಬರೆದಿದ್ದಾರೆ. ಎವ್ರಿಬಡಿ ಇಸ್ ರಿಟನ್ ಗ್ರೇಟ್ ಲಿರಿಕ್ಸ್. ಐ ಆಮ್ ನಾಟ್ ಸೇಯಿಂಗ್ ನೋ. ಆ ಟೈಮಿಗೆ ನನಗೆ ಏನು ಬರೀತಾರೆ ಅನಿಸುತ್ತೆ. ಟುಡೇ ಆಲ್ಸೋ ವೆನ್ ಐ ಹ್ಯಾವ್ ಅನೂಪ್ ಥರ ಹೊಸ ಟ್ರೆಂಡ್ ಲಿರಿಕ್ಸ್ ಸ್ಟಾರ್ಟ್ ಆಗ್ತಾ ಇದೆಯಾ ಅಂತ ಅನಿಸುತ್ತೆ ಕೆಲವು ಟೈಮ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.